ಟು ಎಫ್ ಎ 3 ಎಫ್ ಎ 4 ಮಾಡ್ತಾರೆ, 20 ಮಾರ್ಕ್ಸ್ ಅವ್ರ ಕಡೆ ಇರುತ್ತೆ, 80 ಮಾರ್ಕ್ಸ್ ನಾವು ಲಿಖಿತವಾಗಿ ಬರೀಬೇಕು. ಅನೇಕ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ನಮ್ಗೆ 100 ಮಾರ್ಕ್ಸೇ ಬರೆಯೋದಿದ್ದಿದ್ರೆ ಉತ್ತಮ ಇತ್ತು, ಎಫ್ ಎ 1 ಮಾಡಬೇಕು, ಎಫ್ ಎ 2 ಮಾಡಬೇಕು, ಅದು ಹೊರೆ ಮತ್ತು ಇದು ಹೊರೆ ಅಂತ ಅನ್ಸಲ್ವ ವಿದ್ಯಾರ್ಥಿಗೆ? ಸರ್, ಪರೀಕ್ಷೆ ಯಾವುದೇ ರೀತಿಯಲ್ಲಿ ಕೊಟ್ಟರು ಹೊರೇನೆ, ಆದರೆ ಎಫ್ ಎ 1 ಎಫ್ ಎ 2 ಎಫ್ ಎ 3 ಅದು ಯಾವ ಕಾರಣದಿಂದ ತಂದರು? ವಿದ್ಯಾರ್ಥಿಗಳಿಗಿನ ಪೂರ್ತಿ ವರ್ಷ ಪೂರ್ತಿ ಎಂಗೇಜ್ ಮಾಡಲಿಕ್ಕೆ ಟೆಸ್ಟ್ ಕೊಡ್ತಾ ಇದ್ದಾಗ ವಿದ್ಯಾರ್ಥಿಗಳಿಗೆ ಆ ಭಯಕ್ಕೆ ಈ ಮಾರ್ಕ್ಸ್ ಕೂಡ ಆ್ಯಡ್ ಆಗುತ್ತೆ ನನ್ನ ಅಂತಿಮ ಫಲಿತಾಂಶಕ್ಕೆ ಅನ್ನೋ ಭಯದಿಂದನಾದರೂ ಆ ವಿದ್ಯಾರ್ಥಿ ವರ್ಷ ಪೂರ್ತಿ ಓದ್ತಾ ಇರ್ತಾನೆ ಅನ್ನೋ ಕಾಳಜಿಯಿಂದ ಮಾಡ್ತಾರೆ. ಆ ಸಿಸ್ಟಮ್ ಸರಿ ಇದೆ. ಆದರೆ ಈ ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಇರುತ್ತಲ್ಲ, ಇದು ಎಫ್ ಎ 1 ಎಫ್ ಎ 2 ಗಿಂತ ಭಾಳ ಕೆಟ್ಟ ಯೋಜನೆ. ಯಾಕೆ ಅಂದರೆ ಈಗ ವಿದ್ಯಾರ್ಥಿಗೆ 3 ಪರೀಕ್ಷೆ ಅಂತ ಇರುತ್ತೆ. 3 ಪರೀಕ್ಷೆ ಅಂತ ನೀವು ಫಸ್ಟೇ ಹೇಳಿದ್ರೆ ವಿದ್ಯಾರ್ಥಿ ಇನ್ನೂ 3 ಪರೀಕ್ಷೆ ಇರ್ತವೆ ಓದೋಣ ತಗೋ, ಆ ಕಾರಣದಿಂದಲೂ ಈ ಸಲ ಫಲಿತಾಂಶ ಕಡಿಮೆ ಆಗಿರ್ಬೋದು. ಈಗ ನಮ್ಮ ಮಾರ್ಕ್ಸ್ ಜಾಸ್ತಿ ಮಾಡ್ಕೊಳ್ಳೋರು ಓದುವಂಥ ವಿದ್ಯಾರ್ಥಿಗಳು ಫಸ್ಟ್ ಅಟೆಂಪ್ಟಲ್ಲೇ ಸಾಕು, ಒಂದು ವರ್ಷ ಓದಿರ್ತೀವಲ್ಲ, ಫಸ್ಟ್ ಎಕ್ಸಾಮಲ್ಲೇ ನಮಗೆ ಎಷ್ಟು ಆಪ್ಟಿಮಮ್ ಮಾರ್ಕ್ಸ್ ಬರಬೇಕು ಅಷ್ಟು ಬಂದಿರುತ್ತೆ. ಎಕ್ಸಾಮ್ 2 ಹೋಗೋರು ಫೇಲ್ ಆಗಿರೋ ವಿದ್ಯಾರ್ಥಿಗಳೇ ಹೋಗ್ತಿರೋ ಹೊರತು 99% ಯಾರೂ ನನ್ನ ಫಲಿತಾಂಶನ ಹೆಚ್ಚಳ ಮಾಡ್ಕೊಳ್ಳೋಕೆ ಹೋಗಲ್ಲ. ಅವ್ರು ಏನೇ ಮಾಡ್ಕೊಳ್ಳೋದಿದ್ರು ರಿವ್ಯಾಲ್ಯೂಷನಲ್ಲಿ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ವರ್ಷ ಪೂರ್ತಿ ಓದಲು ಒಂದು ತಿಂಗಳಲ್ಲಿ ಅಡಿಷ್ನಲ್ ಆಗಿ ಏನು ಓದ್ ಮಾಡೋಕ್ಕಾಗಲ್ಲ. ಹಂಗೆ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ 1, 2, 3 ಹೆಚ್ಚು ಬರ್ಡನ್ ಆಗುತ್ತೆ ಹೊರತು ಎಫ್ ಎ 1 ಎಫ್ ಎ 2 ಎಫ್ ಎ 3 ಅದೇನೋ ಹೆಚ್ಚು ಭಾರ ಆಗಲ್ಲ ಅನ್ಸುತ್ತೆ. ಭಾರ ಆಗಲ್ಲ ಅನ್ಸುತ್ತೆ. ಮತ್ತೆ ಈ 1, 2, 3 ಪರೀಕ್ಷೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಈಗ ಸಹಜವಾಗಿ ಜೂನ್ ಜುಲೈ ತಿಂಗಳಲ್ಲಿ ಪಿ ಯು ಸಿ ಕ್ಲಾಸ್ಗಳು ಆರಂಭ ಆಗ್ಬಿಡುತ್ತೆ. ಈಗ ನೀವು 2ನೇ ಎಕ್ಸಾಮ್ ಜೂನ್ 7-14 ನಡೆಸ್ತಾ ಇದ್ದೀರಿ, ಅದ್ರ ಫಲಿತಾಂಶ ಬರಬೇಕು, ಅದು ಬಂದ ನಂತರ ಮತ್ತೆ ನೀವು 3ನೇ ಪರೀಕ್ಷೆಯನ್ನು ನಡೆಸ್ತಾರೆ ಶಿಕ್ಷಣ ಇಲಾಖೆಯು. ಅವಾಗ ಟೈಮ್ ವೇಸ್ಟ್ ಆಗಲ್ಲ ಒಬ್ಬ ವಿದ್ಯಾರ್ಥಿ? ಟೈಮ್ ವೇಸ್ಟ್ ಅಲ್ಲ, ಎಷ್ಟೋ ಕಾಲೇಜ್ಗಳಲ್ಲಿ ಈಗ ಅಡ್ಮಿಷನ್ನೇ ಕೊಡಲ್ಲ. ಒಂದೊಂದು ಕಾಲೇಜ್ಗಳಲ್ಲಿ ಈಗ ಆಲ್ರೆಡಿ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಮಂತ್ 15th ಇಂದ ಫಸ್ಟ್ ಇಯರ್ಗಳು ಸ್ಟಾರ್ಟ್ ಆಗುತ್ತೆ. ನೀವು ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಮಾಡಿ 1 ತಿಂಗಳಾಗಿದೆ, 1 ತಿಂಗಳೊಳಗಡೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗಿದು ಅವ್ರಿಗೆ ಎಷ್ಟು ಸೀಟ್ ಲಿಮಿಟೆಡ್ ಸೀಟ್ ಇರ್ತವೋ ಅಷ್ಟೆಲ್ಲ ಮುಗಿಸ್ಕೊಂಡು ಅವ್ರು ಅಡ್ಮಿಷನ್ ಸ್ಟಾರ್ಟ್ ಮಾಡಿ ಪಾಠ ಸ್ಟಾರ್ಟ್ ಮಾಡಿರ್ತಾರೆ. ನೀವು 3 ಪರೀಕ್ಷೆನ ನಡೆಸಿ 3ದು ರಿಸಲ್ಟ್ ಅನೌನ್ಸ್ ಮಾಡಿ ಆ ವಿದ್ಯಾರ್ಥಿ ಯಾವ್ದು ಓದಬೇಕು ಅಂತ ಡಿಸೈಡ್ ಮಾಡಿ ಅಡ್ಮಿಷನ್ ಆಗೋದು ಸೆಪ್ಟೆಂಬರ್ಗೆ, ಅಷ್ಟೊಳಗೆ ಅರ್ಧ ಪೋರ್ಷನ್ಸ್ ಫಸ್ಟ್ ಸೆಮಿಸ್ಟರ್ ಮುಗಿದೋಗ್ಬಿಡ್ತಿರುತ್ತೆ. ವಿದ್ಯಾರ್ಥಿ ಇನ್ನೇನು ಮಾಡೋಕ್ಕಾಗುತ್ತೆ? ಮತ್ತೂ ಅಲ್ಲ ಅವನಿಗೆ ಪ್ರೆಷರು ಫಸ್ಟ್ ಇಯರಲ್ಲಿ. ಕರೆಕ್ಟ್ ಕರೆಕ್ಟ್, ಬರ್ತೀನಿ. ನೀವು ಅವಾಗಲೇ ಏನೋ ಹೇಳ್ತಾ ಇದ್ರಿ ಜಗದೀಶ್ ಅವರು, ಪೋಷಕರು. ಈಗ ಇವತ್ತು ಲಾಸ್ಟ್ ಡೇಟ್ ಒಂದು ಅಂತ ಏನು ಹೇಳಿದ್ರಲ್ಲ, ಅದೇನಾಗುತ್ತೆ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸ್ಕ್ಯಾನಿಂಗ್ ಕಾಪಿ ಸಿಗ್ತಾ ಇಲ್ಲ, ಬೇರೆ ಯಾರಾದರೂ ಬೇರೆಯವ್ರು ಕೊಡ್ತಾ ಇದ್ದಾರೆ, ಈ ಥರ ತೊಂದರೆ ಆದಾಗ ಮುಂದೆ ಸಪ್ಲಿಮೆಂಟ್ರಿ ಅವ್ರು ಕೂತ್ಕೋಬೇಕು ಅಂದರೆ ಅನಾನುಕೂಲ ಆಗುತ್ತೆ. ಅದನ್ನು ನನ್ನ ಪ್ರಕಾರ ಸ್ವಲ್ಪ ಅವ್ರಿಗೊಂದು ಒಂದು ಸ್ವಲ್ಪ ದಿವಸ ಎಕ್ಸ್ಟೆಂಡ್ ಮಾಡಿಬಿಟ್ರೆ ಅದು ಅನುಕೂಲ ಆಗುತ್ತೇನೋ ವಿದ್ಯಾರ್ಥಿಗಳಿಗೆ ಅನ್ನೋದಕ್ಕೆ ಒಂದು ಅಭಿಪ್ರಾಯ ಇದೆ. ಇಲ್ಲ ಅಂದರೆ ಎಲ್ಲರನ್ನು ಕೂತ್ಕೊಂಡು ಅಲ್ಲಿ ಸಭೆ ನಡೆಸಿ ಏನಾಗಬೇಕು ಏನು ಮಾಡಬೇಕು ಅಂತ ಸಭೆ ನಡೆಸಿ ತೀರ್ಮಾನ ತಗೊಂಡ್ರೆ ಇದ್ರ ಬಗ್ಗೆ ಒಂದು ಒಳ್ಳೇದಾಗುತ್ತೆ ಜನಗಳಿಗೆ. ಸರ್ ಓಕೆ, ಬರ್ತೀನಿ.